ನಾಲ್ಕೈದು ದಿನದಿಂದ ವಾಟ್ಸಪ್ಪಲ್ಲಿ ಬಲ್ಗಡೆ ಏನೋ ರಿಂಗ್ ಕಾಣಿಸ್ತಾ ಇದೆ, ಬ್ಲೂ ರಿಂಗು. ನನ್ನ ವಾಟ್ಸಪ್ ಏನಾದರೂ ಹ್ಯಾಕ್ ಆಗಿದೆಯಾ, ಏನಾದರೂ ಅಮೌಂಟ್ ಹೋಗುತ್ತಾ, ಏನಾಗುತ್ತೆ ಅಂತೇಳ್ಬಿಟ್ಟು ಯಾರೂ ಹೆದರ್ಕೊಳ್ಳಬೇಕಾಗಿಲ್ಲ. ಅದನ್ನ ಹೇಗೆ ರಿಮೂವ್ ಮಾಡೋದು ಅನ್ನೋದು ನಾನು ಹೇಳ್ತೀನಿ. ಕೊನೆವರೆಗೂ ವಿಡಿಯೋನ ನೋಡಿ. ಹಲೋ ಫ್ರೆಂಡ್ಸ್, ಈಗ ನಾಲ್ಕೈದು ದಿನದಿಂದ ಈ ವಾಟ್ಸಪ್ಪಲ್ಲಿ ಕಾಣಿಸ್ತಾರೆ ಈ ರಿಂಗನ್ನು ನೋಡಿ ಎಲ್ಲರೂ ಶಾಕ್ ಆಗಿರೋದು ಉಂಟು. ಕೆಲವರಂತೂ ನೋಡ್ಬಿಟ್ಟು ಯಾವುದೋ ಶಾರ್ಟ್ಕಟ್ ಕೀ ಬಂದುಬಿಟ್ಟಿದೆ, ಏನೋ ಹ್ಯಾಕ್ ಆಗಿಬಿಟ್ಟಿದೆ, ಏನೋ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ಅದನ್ನು ರಿಮೂವ್ ಮಾಡಲಿಕ್ಕೂ ಟ್ರೈ ಮಾಡಿದ್ದುಂಟು. ತುಂಬ ಹೆದರಿದ್ದು ಉಂಟು ಅಲ್ವಾ? ಇದನ್ನು ಎದುರ್ಕೊಳ್ಳೋಂಥ ಅವಶ್ಯಕತೆ ಏನೂ ಇಲ್ಲ ಫ್ರೆಂಡ್ಸ್. ಇದೇನಂತಂದರೆ AI, ಮೆಟಾ AIದು ಒಂದು ಸಿಂಬಲ್ಲು. ಅಂದರೆ ನೀವು ಗೂಗಲ್ ಸರ್ಚು, ಗೂಗಲ್ ಆ್ಯಪಲ್ಲಿ, ಗೂಗಲಲ್ಲಿ ಎಲ್ಲ ಏನು ಸರ್ಚ್ ಮಾಡ್ತೀರೋ ಅದೇ ಸರ್ಚ್ ಮಾಡಲಿಕ್ಕೋಸ್ಕರ ವಾಟ್ಸಪ್ಪಲ್ಲಿ ಕೂಡ ಮೆಟಾ AI ಅವರು ಇದೊಂದು ಲಾಂಚ್ ಮಾಡಿದ್ದಾರೆ. ಅದು ಅಪ್ಡೇಟ್ ಆಗಿದ್ದ ಫೋನ್ಗಳಲ್ಲೆಲ್ಲ ಬಂದಿದೆ ಅಷ್ಟೇ. ಇದರಲ್ಲಿ ಏನೊಂದು ಉಪಯೋಗ ಅಂತಂದರೆ ನೀವು ಏನೇ ಬೇಕಾದರೂ ನೀವು ಇದರಲ್ಲಿ ಕೇಳ್ಬೋದು. ಆಸ್ಕ್ ಮೆಟಾ AI ಎನಿಥಿಂಗ್ ಅಂತೇಳಿ ಬರುತ್ತೆ. ನಿಮಗೆ ಏನೇ ಡೌಟ್ಸ್ ಇದ್ದರೂ ಗೂಗಲಲ್ಲಿ ಏನು ಹಾಕ್ತಿರೋ ಸರ್ಚ್ ಕೊಡ್ತಿರೋ ಅದೇ ರೀತಿ ಇದರಲ್ಲೂ ಕೂಡ ನೀವು ಟೈಪಿಂಗ್ ಮಾಡಿಬಿಟ್ಟು ಅಲ್ಲಿ ಓಕೆ ಕೊಟ್ಬಿಟ್ರೆ, ಮೀನ್ಸ್ ಸೆಂಡ್ ಆಪ್ಷನ್ಸ್ ಕೊಟ್ಟರೆ ನೀವು ಕೇಳಿದ್ದೆಲ್ಲ ಇನ್ಫಾರ್ಮೇಷನ್ಸು ಕೂಡ ಬರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ನ್ಯೂ ಇಂಡಿಯನ್ ಕ್ರಿಮಿನಲ್ ಲಾ ಚೇಂಜಸ್ ಅಂತ ಹೇಳ್ಬಿಟ್ಟು ಟೈಪ್ ಮಾಡಿ ನೀವು ಕೊಟ್ಬಿಟ್ರೆ ಅಲ್ಲಿ ನಿಮಗೆ ಇಡೀ ಪೂರ್ತಿ ನಿಮಗೆ ಡೀಟೇಲ್ಸು ಇನ್ನೂ ಜಾಸ್ತಿ ಗೂಗಲಲ್ಲಿ ಏನು ಕೊಡ್ತಾರೋ ಅದಕ್ಕಿಂತ ಜಾಸ್ತಿ ನಿಮಗೆ ಇನ್ಫಾರ್ಮೇಷನ್ನು ಕೂಡ ಇದನ್ನು ಕೊಡುತ್ತೆ. ನೀವು ಅದನ್ನು ಉಪಯೋಗಿಸ್ಕೋಬೋದು. ಇದು ಸ್ಟೂಡೆಂಟ್ಸ್ಗಳಿಗೆ ಆಗಲಿ ಎಲ್ಲರಿಗೂ ಕೂಡ ತುಂಬ ಯೂಸ್ಫುಲ್ ಆಗಿದೆ. ಖಂಡಿತವಾಗ್ಲೂ ಇದನ್ನು ಗೂಗಲ್ ಸರ್ಚ್ ಥರ ನಾವು ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ಇನ್ನು ಯೂಸ್ ಮಾಡ್ಕೊಳ್ಳೋರೆಲ್ಲ ಮಾಡ್ಕೊಳ್ಳಿ, ಮಾಹಿತಿನ ತೊಗೊಳ್ಳಿ. ಇನ್ನು ಕೆಲವರಿಗೆ ಇದು ಬೇಡವಾಗಿರುತ್ತೆ, ಅಂತಂದರೆ ಈ ಸಿಂಬಲ್ ಬೇಡ ನನ್ನ ವಾಟ್ಸಪ್ಪಲ್ಲಿ ಅಂತ ಅನ್ನೋರು ಏನು ಮಾಡಬೇಕಂತಂದರೆ, ಸೀದಾ ನಿಮ್ಮ 3 ಡಾಟ್ಸ್ ಏನಿರುತ್ತೆ ರೈಟ್ ಸೈಡಲ್ಲಿ ಟಾಪಲ್ಲಿ, ಅದನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ಸೆಟ್ಟಿಂಗ್ಸ್ ಬರುತ್ತೆ. ಸೆಟ್ಟಿಂಗ್ಸನ್ನು ನೀವು ಓಪನ್ ಮಾಡಿದ್ರೆ, ಮೀನ್ಸ್ ಪ್ರೆಸ್ ಮಾಡಿದ್ರೆ, ಆ ಬಟನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ತುಂಬ ಆಪ್ಷನ್ಸ್ ಎಲ್ಲ ಬರ್ತವೆ ಸೆಟ್ಟಿಂಗ್ಸಲ್ಲಿ. ಅಕೌಂಟು, ಪ್ರೈವಸಿ ಅಂತೆಲ್ಲ ಬರುತ್ತಲ್ಲ, ಅದರಲ್ಲಿ ನೀವು ಚಾಟ್ ಸೆಟ್ಟಿಂಗ್ನ ತೊಗೊಳ್ಳಿ. ಚಾಟ್ ಸೆಟ್ಟಿಂಗ್ನ ತೊಗೊಂಡ್ಬಿಟ್ರೆ ನಿಮಗೆ ಸ್ಕ್ರಾಲ್ ಡೌನ್ ಮಾಡಿದ್ರೆ ನಿಮಗೆ ಈ ರೀತಿ ಕಾಣಿಸುತ್ತೆ, ಶೋ ಮೆಟಾ AI ಬಟನ್ ಅಂತ ಹೇಳ್ಬಿಟ್ಟು ನೋಡಿ. ಅದರಲ್ಲಿ ಶೋ ಮೆಟಾ AI ಬಟನ್ ಏನಾಗಿದೆ, ಗ್ರೀನ್ ಆಗಿದೆ, ಮೀನ್ಸ್ ಆ್ಯಕ್ಟಿವ್ ಆಗಿದೆ. ಅದನ್ನು ನಾವು ಇನ್ನೊಂದ್ಸಲ ಪ್ರೆಸ್ ಮಾಡಿದ್ರೆ ಡಿಆಕ್ಟಿವೇಟ್ ಆಗುತ್ತೆ. ಆಗ ನಿಮಗೆ ಏನಾಗುತ್ತೆ ಅಂತಂದರೆ, ನಿಮ್ಮ ಚಾಟ್ ಸೆಟ್ಟಿಂಗಲ್ಲಿ ನಿಮಗೆ ಆ ಬ್ಲೂ ಕಲರ್ ರಿಂಗು ಕಾಣಿಸೋದಿಲ್ಲ, ಡಿಸಪಿಯರ್ ಆಗುತ್ತೆ. ನಿಮಗೆ ಮೊದಲೇ ಹೇಗಿತ್ತೋ ಆ ರೀತಿ ಬರುತ್ತೆ. ಇನ್ನೂ ಕೆಲವೊಂದು ಹೇಳಬೇಕಂದ್ರೆ, ಕೆಲವರೆಲ್ಲ ಚಾಟ್ ಸೆಟ್ಟಿಂಗಲ್ಲಿ ಈ ಆಪ್ಷನ್ ಇನ್ನೂ ಬಂದಿಲ್ಲ, ಮೀನ್ಸ್ ಅಪ್ಡೇಟ್ ಆಗಿಲ್ಲ ಅವ್ರ ವಾಟ್ಸಪ್ ಅಂತೇಳ್ಬಿಟ್ಟು. ವಾಟ್ಸಪ್ ಅಪ್ಡೇಟ್ ಆಗಿರೋದ್ರಲ್ಲೆಲ್ಲ ಈ ಬಟನ್ನು ಬರುತ್ತೆ, ಇದನ್ನು ಡಿಆಕ್ಟಿವೇಟ್ ಮಾಡ್ಕೋಬೋದು ನೀವು. ನಾನು ಕೊಟ್ಟ ಮಾಹಿತಿ ನಿಮಗೆ ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಮ್ಮನ್ನು ಬೆಳೆಸಿ.